ಮಂಡ್ಯ ಲೋಕಸಭಾ ಅಖಾಡಕ್ಕೆ ರಾಷ್ಟ್ರೀಯ ನಾಯಕರು ಎಂಟ್ರಿಯನ್ನ ಕೊಡ್ತಿದ್ದಾರೆ. ಯುಗಾದಿಯ ನಂತರ ಏನು ಲೋಕಸಭಾ ಚುನಾವಣಾ ಅಖಾಡ ಮತ್ತಷ್ಟು ರಂಗನ್ನ ಪಡೆದುಕೊಳ್ತಾ ಇದೆ. ಪ್ರಚಾರ ಕಾರ್ಯದಲ್ಲಿ ಕಾಂಗ್ರೆಸ್ ಈಗ ಇನ್ನು ಬಿರುಸಿನ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು. ಏಪ್ರಿಲ್ 16 ಅಥವಾ 17ಕ್ಕೆ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿಯನ್ನ ಕೊಡಲಿದ್ದಾರೆ. ಮಂಡ್ಯ ಲೋಕಸಭಾ ಅಖಾಡಕ್ಕೆ ರಾಷ್ಟ್ರೀಯ ನಾಯಕರು ಎಂಟ್ರಿಯನ್ನ ಕೊಡ್ತಾ ಇದ್ದು ಯುಗಾದಿ ನಂತರ ಸ್ಟಾರ್ ರಂಗು ಪಡೆದುಕೊಳ್ಳಲಿದೆ ಮಂಡ್ಯ. ಮಂಡ್ಯ ಪ್ರಚಾರದ ಅಖಾಡಕ್ಕೆ ಕೈ ವರಿಷ್ಠರು ಧುಮುಕಲಿದ್ದು ಏಪ್ರಿಲ್ 16 ಅಥವಾ 17ಕ್ಕೆ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಡಲಿದ್ದಾರೆ. ಮಂಡ್ಯ ಲೋಕಸಭಾ ಅಖಾಡಕ್ಕೆ ರಾಷ್ಟ್ರೀಯ ನಾಯಕರು ಎಂಟ್ರಿ ಕೊಡ್ತಿದ್ದು ಯುಗಾದಿಯ ನಂತರ ಮತ್ತಷ್ಟು ರಂಗನ್ನ ಪಡೆದುಕೊಳ್ಳಲಿದೆ. ಇನ್ನು ಪ್ರಚಾರ ಕಾರ್ಯ ಚುರುಕುಗೊಳಿಸ್ತಾ ಇರುವಂಥದ್ದು ಕಾಂಗ್ರೆಸ್. ಏಪ್ರಿಲ್ 16 ಅಥವಾ 17ಕ್ಕೆ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿಯನ್ನ ಕೊಡ್ತಾ ಇದ್ದು ಇಂದು ಅಥವಾ ನಾಳೆಯಲ್ಲಿ ದಿನಾಂಕ ನಿಗದಿಯಾಗಲಿದೆ. ಈಗಾಗಲೇ 4 ಸುತ್ತಿನ ಚುನಾವಣಾ ಪ್ರಚಾರವನ್ನ ಕಾಂಗ್ರೆಸ್ ಮುಗಿಸಿದ್ದು. ರಾಹುಲ್ ಗಾಂಧಿ ಆಗಮನದಿಂದ ಕಾಂಗ್ರೆಸ್ಗೆ ಶಕ್ತಿ ಸಿಗಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಭಾರತ ಜೋಡೋ ಗ್ಯಾರಂಟಿಗಳಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಇದೀಗ ಮಂಡ್ಯಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಚಿವ ಚಲುವರಾಯಸ್ವಾಮಿ ರಣತಂತ್ರ ರೂಪಿಸ್ತಾ ಇದ್ದು ಮೈತ್ರಿ ಅಭ್ಯರ್ಥಿ HDK ವಿರುದ್ಧ ಏನು ಚಲುವರಾಯಸ್ವಾಮಿ ತೊಡೆತಟ್ಟೆ ನಿಂತಿರುವಂಥದ್ದು. ಯುಗಾದಿ ಹಬ್ಬದ ನಂತರ ನಮ್ಮ ಪ್ರಚಾರ ಮತ್ತಷ್ಟು ಚುರುಕುಗೊಳ್ಳಲಿದೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ ಸ್ಟಾರ್ಸ್. ಕಾಂಗ್ರೆಸ್ ಪ್ರಚಾರದ ಬಗ್ಗೆ ಏನು ಸಚಿವ ಚಲುವರಾಯಸ್ವಾಮಿ ಹೇಳಿಕೆನ ನೀಡಿದ್ದಾರೆ. ಸರ್, ಚೆನ್ನಾಗಿದೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಮೇ ತಿಂಗಳಲ್ಲಿ ಚುನಾವಣೆ ಫಿಕ್ಸ್ ಆಗುತ್ತೆ. ಏಪ್ರಿಲ್ ಮೇನಲ್ಲಿ ಬಿಸಿಲು ತಾಪ ಜಾಸ್ತಿ ಇದೆ. ಅಭ್ಯರ್ಥಿಗಳಿಗಾಗಲಿ, ಕ್ಯಾಂಪೇನ್ ಮಾಡೋರಿಗಾಗಲಿ, ಸಾರ್ವಜನಿಕರಿಗಾಗಲಿ ಬಿಸಿಲಿನ ಒತ್ತಡ ಜಾಸ್ತಿ ಇರುತ್ತೆ ಅಷ್ಟೇ. ಆದರೆ ನಮ್ಮ ಮಂಡ್ಯ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಹಲೇ 3 ರೌಂಡ್ 4 ರೌಂಡು ಪ್ರವಾಸ ಮಾಡಿದ್ದೀವಿ. ಎಲ್ಲರೂ ಜನರು ಉತ್ಸಾಹ ಇದೆ, ಒಳ್ಳೆಯದಾಗುತ್ತೆ. ಇಲ್ಲ, ಜನತಾದಳ ಮತ್ತು BJPಯಿಂದ ಸಾಕಷ್ಟು ಜನ ಸೇರ್ಪಡೆ ಆಗ್ತಾಯಿದ್ರೆ ಮತ್ತು ಎರಡೂ ಪಕ್ಷದ ಅಲೆಯನ್ಸ್ ಇದೆಯಲ್ಲ, ಅದೊಂದು ಸ್ವಲ್ಪ ಜನರಿಗೆ ಸಮಾಧಾನ ಇಲ್ಲ. ಹಿಂದೆ ಕಾಂಗ್ರೆಸ್ಸು ಜನತಾದಳ ಒಂದಾದಾಗ ಯಾವ ರೀತಿ ಅಸಮಾಧಾನ ಇತ್ತೋ ಅದೇ ರೀತಿ BJP ಜನತಾದಳ ಒಂದಾದಾಗಲೂ ಅಸಮಾಧಾನ ಇದೆ. 16-17ಕ್ಕೆ ಒಂದು ಡೇಟು ನಿಗದಿ ಆಗ್ಬೋದು. ಸೊ ಇವತ್ತು ಅಥವಾ ನಾಳೆ ಡೇಟ್ ನಿಗದಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀವಿ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ. ಯುಗಾದಿ ಆದಮೇಲೆ 11ನೇ ತಾರೀಕಿನಿಂದ ಸ್ವಲ್ಪ ಎಲ್ಲ ತಾಲೂಕಿನಲ್ಲೂ ಸೈಮಲ್ಟೇನಿಯಸ್ ಆಗಿ ಎಲ್ಲ ಸಮಾಜದ ಮುಖಂಡರುಗಳು ಸಹ ಮನೆ ಮನೆಗೆ ಹೋಗಿ ಈ ಒಂದು ಏನು ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ಗೆ ಮಹಿಳೆಯರ ಮತ ಮತ್ತು ಎಲ್ಲ ಕಾರ್ಯಕ್ರಮಗಳ 100ಕ್ಕೆ 100ರಷ್ಟು 5,000ವರೆಗೂ ಪ್ರತಿ ಮನೆಗೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಹೋಗ್ತದೆ. ಅದನ್ನೆಲ್ಲನೂ ಸೊ ಜನಕ್ಕೆ ಮನವರಿಕೆ ಮಾಡಿಕೊಡೋ ಕೆಲಸ ಮಾಡ್ತೀನಿ. ನಾನು ಅದನ್ನೆಲ್ಲ ಮಾತಾಡಲಿಕ್ಕೆ ಹೋಗಲ್ಲ, ನನಗೂ ಅವ್ರಿಗೂ ವ್ಯತ್ಯಾಸ ಇರೋಕ್ಕಿಲ್ಲ. ಅವಾಗ ಇನ್ನೊಬ್ಬರನ್ನ ಲಘುವಾಗಿ ಮಾತಾಡೋದು, ಟೀಕೆ ಮಾಡೋದು ನಮ್ಮ ಸಂಸ್ಕಾರ ಅಲ್ಲ. ಅವ್ರು ಕ್ಯಾನ್ವಾಸ್ ಅವ್ರು ಮಾಡಲಿ, ಅವರು ಒಂದೇ ದಿವಸದಲ್ಲಿ ಬಂದು ತಾಟ ಮಾಡ್ತಾರೋ, ಅವ್ರು ಪ್ರಭಾವಿ ನಾಯಕರು ಅಂತ. ನಾವು ನಮ್ಮ ಜನರ ಹತ್ರ ಯಾವಾಗಲೂ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು. ನಾವು ಸಣ್ಣ ಚುನಾವಣೆ ಆದರೂ ದೊಡ್ಡ ಚುನಾವಣೆ ಆದರೂ ನಮ್ಮ ಎದುರುಗಡೆ ಯಾರು ಬಂದ್ರೂ ನಾವು ಚುನಾವಣೆನ ಗಂಭೀರವಾಗಿ ತಗೋತೀವಿ, ಆ ರೀತಿ ಚುನಾವಣೆ ಮಾಡ್ತೀವಿ. ಥರದ್ದು ಏನಿಲ್ಲ, ಸ್ಟಾರೇ ಸಿದ್ದರಾಮಯ್ಯವರು, DK ಶಿವಕುಮಾರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರಿಗಿಂತ ಸ್ಟಾರ್ ಬೇಕಾ? ಅವ್ರ ಹತ್ರ ಅರ್ಜಿ ಹಾಕಿದ್ರಂತ ಸಿದ್ದರಾಮಯ್ಯವರು, DKಯವರು, ಸಿದ್ದರಾಮಯ್ಯವರು ಉಳಿಸಿ ಅಂತ, DKಯವರು ಕೊಡಿಸಿ ಅಂತ ಅವ್ರ ಹತ್ರ ಅರ್ಜಿ ಗಿಜ್ಜಿ ಹೋಗಿತ್ತಂತ. ಈ ಇದನ್ನ 1 ವರ್ಷದಿಂದ ಹೇಳ್ತಾರೆ, ಕಿತ್ತಾಡ್ತಾರೆ. ಇಂದ ಅವ್ರು ಕಿತ್ತಾಡ್ದೂ ಇಲ್ಲ, ಇದು ಜಯಂತ್ ಪಟೇಲ್ ಹೇಳಿದ್ರಲ್ಲ ಹಂಗಾಯಿತು, ಚುನಾವಣೆನೂ ಆಯಿತು, ಮುಖ್ಯಮಂತ್ರಿನೂ ಆಯಿತು, ಆರಾಮಾಗಿ ಇಬ್ಬರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಾರ್ಯಕ್ರಮನೂ ಕೊಡ್ತಾವ್ರೆ, ಪಾರ್ಲಿಮೆಂಟ್ ಚುನಾವಣೆ ನಡೆಸ್ತೀವಿ. ಅವ್ರಿಗೂ ಪಾಪ ಏನು ವಿಚಾರ ಇಲ್ಲದೆ ಹಿಂಗೆಲ್ಲ ಮಾತಾಡ್ತಾರೆ, ಬಿಟ್ಟಾಕಿ ಅವ್ರಿಗೆ.